ಬೇಕಾದ ವಾತ್ಸಲ್ಯಮಯ್ಯ ಅಮ್ಮನಿಂದ ಎಸರದ ಮಾತು ಏನಾಗಿರಬಹುದು? ಏನು ಅಮ್ಮ, ನನ್ನನ್ನು ತಿದ್ದಿ ದೀಡಿ ಮಮತೆಯ ಹಾಲುಣಿಸಿ ಬೆಳೆಸಿದವರು ನೀವು. ಅಂತಹ ಈ ಕುಮಾರನಿಂದ ನಡೆದ ಅಪರಾಧವಾದರೂ ಏನಮ್ಮ? ಏನಮ್ಮ ಬುದ್ಧಿಗೆ ನನಗೆ ಬುದ್ಧಿಗೆಟ್ಟ ಕೆಲಸ ನಾನು ಮಾಡಿರುವುದಾದರೂ ಏನಮ್ಮ? ಏ ಮಗನೇ, ನೀ ಮಾತಿಗೆ ಎಟ್ಟು ನಡೆವ ಸದೃಶರಾದ ಪಾತ್ರರಲ್ಲಿ ಸಮರವೇ ನಿನಗೆ? ಓ ಹೇಳಿದೆ ಅಮ್ಮ, ನಿಮ್ಮ ಉಪಮೆ ಸರಿಯಲ್ಲ. ಪುತ್ರ ಪ್ರೇಮದಿಂದ ಅದು ಅದನ್ನು ಬದಲಾಯಿತೆಂದು ಭಾವಿಸುತ್ತೇನೆ. ಜನನಿ, ವೀರಮಾತೆಯಾದ ನಿನ್ನುದರ ಸಂಭೂತ ಈ ಪಪ್ರವಾಹನೇ ಸಿಂಹ, ಆ ಅರ್ಜುನನೇ ಕುಜಿ ವೃಷಭ ಎಂದು ತಿಳಿ. ನಾಳಿನ ಯುದ್ಧದಲ್ಲಿ ಆತನ ಶಿರವನ್ನು ಚಂಡಾಗಿ ಅಯ್ಯೋ, ಅಮೃತ ಪ್ರಾಯನಾದ ಮಗನೊಬ್ಬ ಬೇಕು ಎಂಬ ನನ್ನ ಮನದಾಸೆಯ ವಿರುದ್ಧವಾಗಿ ಸಮುದ್ರ ಮಥನದಲ್ಲಿ ವಿಷ ಹುಟ್ಟಿದಂತೆ
ಕುಲಕ್ಕೆ ಮೃತ್ಯುರೂಪನಾದ ನೀನು ಜನಿಸಿದ್ಯಲ್ಲ ಕಂದ. ವೀರ ಪಾರ್ಥಿವ ಪಂಥಕ್ಕನುಗುಣವಾಗಿ ಕುದುರೆಯನ್ನ ಕಟ್ಟಿ ಕಾಣಗೊಡು ಉತ್ತೇಜಿತನವೇ ತಾಯಿ. ಹಾಗಲ್ಲ ಕಂದ, ಮತ್ತೆ ಕಾಲಿಡುವ ಮುನ್ನ ಕಣ್ಣಿಡಬೇಕಲ್ಲ. ನಿಜ, ಬಂದಿರುವ ವೀರನ್ಯಾರು ಎಂದು ಯೋಚಿಸಿದ್ದೀಯ ನೀನು? ಯಾರು ಆ ಕೊಟ್ಟಾಳು ನರನಲ್ಲಿ? ಕೃಷ್ಣ ಮೈದುನರಾದ ಅರ್ಜುನ ದೇವರಲ್ಲಿ ಸಮರವೇ ನಿನಗೆ? ಈ ಛಲ ಬೇಡ. ತ್ರಿಲೋಕ ವಿಜಯಿಯಾದ ಆ ಅರ್ಜುನ ದೇವರು ನಿನ್ನ ದಿಟ್ಟತನಕ್ಕೆ ಅಂಜರು ಕಂದ. ಅರ್ಜುನ ದೇವ ಜನನೇ, ವೀರಮಾತೆಯಾದ ನೀ ವೈರಿಸ್ಥಾನದಲ್ಲಿರುವ ಗಂಡಸೊಪ್ಪನ ಶಕ್ತಿ ಸಾಮರ್ಥ್ಯಗಳನ್ನು ಬಣ್ಣಿಸುತ್ತ ಸ್ವಂತ ಮಗನ ಧೈರ್ಯ ಗುಂದಿಸುವ ಮಾತುಗಳನ್ನಾಡುತ್ತಿದ್ದೀರಿ. ಈ ಮಧ್ಯೆ ಕುತೂಹಲ ಕೆರಳಿಸುವ ಇನ್ನೊಂದು ಮಾತು, ಅರ್ಜುನ ದೇವ ಜನನೇ, ರೂಢಿಯಲ್ಲಿ ಮಾತೃದೇವ, ಪಿತೃದೇವ, ಆಚಾರ್ಯ ದೇವ, ಪತಿದೇವ ಹೀಗೆ ಕರೆಯುವುದನ್ನು ಕೇಳಿದ್ದೇನೆ. ಆದರೆ ಸ್ತ್ರೀಯೊಬ್ಬ ಪರಪುರುಷನೊಬ್ಬನನ್ನು ದೇವ ಎಂದು ಸಂಬೋಧಿಸಬೇಕಾದರೆ ಅದರಲ್ಲೇನೋ ರಹಸ್ಯವಿರಬೇಕು. ಅಮ್ಮ, ಆ ಅರ್ಜುನನನ್ನು ದೇವ ದೇವ ಎಂದು ಸಂಬೋಧಿಸುತ್ತಿರುವ ನಿಮ್ಮ ಈ ಮಾತಿನ ಗುಟ್ಟೇನು ತಾಯಿ? ಆತ ನಿಮಗೆ ಯಾವ ರೀತಿಯಲ್ಲಿ ಪೂಜ್ಯನಾಗುತ್ತಾನೆ ಹೇಳಬಹುದಾದರೆ ಕೇಳಬೇಕೆಂಬ ಆಸೆ. ಮಗು, ನಿನ್ನಲ್ಲಿ ಗುಟ್ಟೇನು? ತ್ರಿಲೋಕ ವಿಜಯಿಯಾದ ಆ ಅರ್ಜುನ ದೇವರು ನಿನ್ನ ತಂದೆ. ಅವರೊಡನೆ ಸಮರಕ್ಕೆ ಮನ ಮಾಡಿದ ತಪ್ಪಿಗಾಗಿ ಸಕಲ ರಾಜ್ಯಕೋಶಗಳನ್ನೆಲ್ಲ ಅವರಿಗೊಪ್ಪಿಸಿ ಅವರನ್ನ ಅರಮನೆಗೆ ಕರೆದ. ತಪ್ಪಾಯ್ತು, ತಪ್ಪಾಯ್ತು, ತಪ್ಪು. ಹೆಂಡತಿ ಮಣಿಪುರದಲ್ಲಿ, ನನ್ನ ಜನನ ಹೇಗಾಯ್ತು?